नमस्ते वीक्षकरे, नानु निम्म संजीव कुमार। नन्न संजीव कुमार यूट्यूब चानल नानु माड्ता इरतक्कंत एरडने व्लॉग इदु। ऐनंद्रे तुंबा जन नम्म दावणगेरेय सुत्तमुत्तलिनल्लि टूरिस्ट प्लेसगळु कडिमे इदवे अंत तुंबा सरी ननगे हेळि हेळि होट्टे उरिस्ता इद्रु। आफ् कोर्स अवरु हेळिदागे इल्लि अष्टोंदु प्रवासी ताणगळु इल्लदे इरबहुदु, आद्रे ಪ್ರತಿಯೊಂದು ಜಾಗ, ಪ್ರತಿಯೊಂದು ಊರು, ಪ್ರತಿಯೊಂದು ಡಿಸ್ಟ್ರಿಕ್ ಅದರದೇ ಆದಂತಹ ಇಂಪಾರ್ಟೆನ್ಸ್, ಗೌರವ, ಮಹತ್ವ ಎಲ್ಲವನ್ನು ಹೊಂದಿರುತ್ತೆ. ನಮ್ಮ ದಾವಣಗೆರೆಗೆ ಹತ್ತಿರವಾಗಿರ್ತಕ್ಕಂತಹ ಅಂದರೆ ಸುಮಾರು 10-14 ಕಿಲೋಮೀಟರ್ನಲ್ಲೇ ಇರತಕ್ಕಂಥ ಒಂದು ಪ್ರವಾಸಿ ತಾಣ ಇದೆ. ಆ ಒಂದು ಪ್ಲೇಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ನಮ್ಮ ಡೆಸ್ಟಿನೇಷನ್ನ ತಲುಪಲಿಕ್ಕೆ ಫಸ್ಟ್ ಆರಿಸ್ಕೊಂಡಿರ್ತಕ್ಕಂಥ ಸ್ಟಾರ್ಟಿಂಗ್ ಪಾಯಿಂಟ್ ರಿಂಗ್ ರೋಡ್ ಸರ್ಕಲ್, ದಾವಣಗೆರೆ, ಕರ್ನಾಟಕ. ಇಲ್ಲಿಂದ ನೇರವಾಗಿ ಅದೇ ಈಗ ನಾನು ತೋರಿಸ್ತಾ ಇದ್ದೇನೆ ಇದೇ ಮಾರ್ಗವಾಗಿ ಮುಂದಕ್ಕೆ ಹೋಗಬೇಕು. ನೀವು ಬೈಕಲ್ಲೋ ಕಾರಲ್ಲೋ ಯಾವುದರಲ್ಲಾದರೂ ಹೋಗಿ, ಆದರೆ ಬೈಕಲ್ಲಿ ಹೋಗಬೇಕಾದ್ರೆ ಹೆಲ್ಮೆಟ್, ಕಾರಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟ್ ಮಸ್ಟ್ ಅಂಡ್ ಶುಡ್ ವಿಯರ್ ಮಾಡಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ನೋಡಿ, ಇಲ್ಲಿಂದ ಇದು ಶಾಮ್ನೂರ್ ಆರ್ಚ್, ಇಲ್ಲಿಂದ ರೈಟ್ ತೊಗೊಂಡ್ರೆ ಅಂದರೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಲ್ಲ ಇದೇ ರೀತಿನೇ ಮುಂದೆ ಹೋಗ್ತಾ ಹೋಗಬೇಕು. ಇದು ಮಿಟ್ಲಕಟ್ಟೆ ರೋಡ್, ಇದು ಮಿಟ್ಲಕಟ್ಟೆ ಅಂತ ಒಂದು ಗ್ರಾಮ ಬರುತ್ತೆ, ಆ ಗ್ರಾಮದ ರೋಡ್ ಇದು. ನೋಡಿ ಎಷ್ಟೊಂದು ಮನೋಜ್ಞವಾಗಿ ಕಾಣಿಸುತ್ತೆ ಅಂದರೆ ಈ ರೋಡು. ಇನ್ನು ನಾನು ಬರ್ತಾ ಇರೋದು ಸಂಜೆ ಟೈಮು, 3 ಗಂಟೆ 3:30 ಟೈಮು. ಮುಂಜಾನೆ ಬಂದುಬಿಟ್ರಂತೂ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ ಅಂತ ಅನ್ಕೋತೀನಿ. ಎಷ್ಟು ಹಸಿರು ಹಸಿರು ನಮ್ಮನ್ನು ಸ್ವಾಗತಿಸುತ್ತೆ ನೋಡಿ, ಆ ಕಡೆ ಈ ಕಡೆ ಎರಡು ಕಡೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ, ದೇವರ ಬೆಳಕೆರೆ. ದಾವಣಗೆರೆಯಿಂದ 14 ಕಿಲೋಮೀಟರ್ ಅಂದರೆ ಅಂದಾಜಿನ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಅಕ್ಯುರೇಟಾಗಿ ಬೇಕಂದರೆ ನಾವು ಗೂಗಲ್ ಮಾಡ್ಬೋದು. ಒಂದು 1/2 ಗಂಟೆಲೆಲ್ಲ ಬಂದುಬಿಟ್ವಿ ನಾವು. 1/2 ಗಂಟೆ ಅಂದರೆ ಸ್ಪೀಡಾಗಿ ಬರೋರು ಇನ್ನೂ ಸ್ಪೀಡಾಗಿ ಬರ್ತಾರೆ. ಇಲ್ಲಿಂದ ನೋಡಿ, ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋದರೆ ನಾವು ಆ ಸೈಡ್ ತಲುಪೋದು. ಫೈನಲ್ ಆಗಿ ನಾವು ದೇವರ ಬೆಳಕರಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕೆಂಡಲ್ಲಿ ಎಷ್ಟು ಮನೋಜ್ಞವಾಗಿ ಕಾಣ್ತಾ ಇದೆ ಅಂತ. ದಾವಣಗೆರೆಯಿಂದ ಬರೀ 10-14 ಕಿಲೋಮೀಟರ್ ಒಳಗಡೆ ಇದೆ, ಬೈಕಲ್ಲಿ ಬಂದ್ಬಿಟ್ರೆ ನೀವು 1/2 ಗಂಟೆ ಒಳಗಡೆ ಬಂದ್ಬಿಡ್ತೀರಾ. ಹೆಲ್ಮೆಟ್ ಹಾಕೊಂಡು ಬನ್ನಿ. ವಾವ್, ಇಲ್ಲಿಂದ ನೋಡ್ತಾ ಇದ್ರೆ ಇದು ಜಿಲ್ಲ ಅನ್ನತ್ತೆ. ಬಟ್ ನೀವು ನೋಡ್ತಾ ಇರ್ಬೋದು ಈ ಬೈಕ್ ಮೇಲೆ ಕೆಂಪಗೆ ಬಾಯಲ್ಲಿ ಏನೇನೋ ಹಾಕ್ಕೊಂಡು ಉಗುಳಿದ್ದಾರೆ. ಆದರೆ ತುಂಬ ನೋವಾಗುತ್ತೆ ಈ ದೃಶ್ಯ ನೋಡಿದಾಗ. ನಮ್ಮ ಸಂಪತ್ತನ್ನ ನಾವೇ ಹಾಳು ಮಾಡ್ತಾ ಇರೋದು, ಬಿಡಿ ಅದನ್ನ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ನೀರು. ಈ ನೀರು ಏನೇನು ಅಲ್ಲ ರೀ, ಇನ್ನು ಮಳೆಗಾಲ ಅಲ್ಲ ಇದು, ಜಸ್ಟ್ ಸೈಕ್ಲೋನ್ ಎಫೆಕ್ಟ್. ಸ್ನೇಹಿತರೆ, ಇದಿನ್ನೂ ತುಂಬುತ್ತೆ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರಂತೂ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಒಂದು ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ ಏನಂದರೆ, ನೀವಿಲ್ಲಿಗೆ ಬಂದಾಗ ತುಂಬ ಸೇಫ್ಟಿ ಮೆಷರ್ಸ್ನ ತಗೊಳ್ಬೇಕಾಗುತ್ತೆ. ಈ ರೀತಿ ಇಲ್ಲಿ ಸೈಡಲ್ಲಿ ಬೀಮ್ ಮೇಲೆ ಹೋಗೋದು, ಗೋಡೆ ಮೇಲೆ ಹೋಗೋದು, ಅಲ್ಲಿಂದ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ತುಂಬ ಸೇಫ್ಟಿ ಮೆಷರ್ಸಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಪ್ರಾಣಾಪಾಯಗಳಾಗೋ ಸಾಧ್ಯತೆ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಅಲ್ಲ. ನಿಜ ವೀಡಿಯೋ ನೋಡಿದಾಗ ನಿಮಗೇನು ಫೀಲ್ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ನಿಂತಿದ್ದೀನಿ ಒರಿಜಿನಲ್ ಆಗಿ, ತಲೆ ತಿರುಗುತ್ತೆ, ತುಂಬ ಚೆನ್ನಾಗಿದೆ. ಏನೀ ನನ್ನ ಮಗ ಆಗಲೇಯಿಂದ ವ್ಲಾಗು ವ್ಲಾಗರು ಅಂತ ಒಂದು 4-5 ಸಾರಿ ಹೇಳ್ದ, ಇವನು ಯಾವ ಸಿನಿಮೆ ವ್ಲಾಗರಯ್ಯ ಅಂತ ನೀವು ಬೈಕೋತಾ ಇದ್ದೀರೇನೋ. ಬಟ್ ಕ್ಷಮಿಸಿ, ನಾನಿನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ನಾನು ಏನಾದರೂ ತಪ್ಪು ಮಾಡಿದರೆ ಕಮೆಂಟಲ್ಲಿ ಹೇಳಿ, ನೆಗೆಟಿವ್ ಸ್ಪ್ರೆಡ್ ಮಾಡಿಬಿಡಿ. ನೋಡಿ, ಇದೆ ರಿಸರ್ವಾಯರ್, ಇಲ್ಲಿ ನೀರು ನಿಂತ್ಕೊಳ್ತವೆ. ಇಲ್ಲಿ ನಿಂತ್ಕೊಂಡು ಎಕ್ಸಸ್ ಆಗಿರ್ತಕ್ಕಂತಹ ನೀರು ಇಲ್ಲಿಂದ ಹರ್ಕೊಂಡು ಹೋಗುತ್ತೆ, ಹೋಗ್ಬಿಟ್ಟು ತುಂಗಭದ್ರಾ ನದಿನ ಸೇರುತ್ತೆ. ಸ್ನೇಹಿತರೆ,
ಸ್ನೇಹಿತರೆ ನಿಮಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅಲ್ಲಿ ಡ್ಯಾಮ್ ದೃಶ್ಯವನ್ನ ನೀವು ನೋಡಿದ ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಹುಟ್ಟಬಹುದು, ಇದು ಕೆರೆನಾ ಅಥವಾ ನದಿನಾ ಅಂತ. ಕನ್ಫ್ಯೂಸ್ ಬೇಡ, ದೇವರ ಬೆಳಕೆರೆ ಹೆಸರೇ ಹೇಳೋ ಹಾಗೆ ಇದು ಕೆರೆ ಬಟ್ ವಿತ್ ರಿಸರ್ವಾಯ್. ತುಂಬಾ ಜನ ಕಮೆಂಟ್ ಹಾಕ್ಬೋದು, ಗುರು ನೀನ್ ಬೈಕಲ್ಲೆಲ್ಲ ಬಂದಿದ್ದು, ಕಾರ್ ಯಾರ್ದು ಅಲ್ಲಿ ಯಾರ್ದಾರು ಬಂದಿರೋದು ಅಭ್ಯಾಸ ಮಾಡಿ ಕುತ್ಕೊಂಡೆ ಅಂತ. ಇಲ್ಲ, ನಾವು ಒಂದು ಕಾರು ಒಂದು ಬೈಕಲ್ಲಿ ಟೋಟಲ್ ಒಂದು 8 ಜನ ಬಂದಿದ್ದೀವಿ ನೋಡಿ. ಇದೇ ನಮ್ಮ ಗ್ಯಾಂಗ್ ವಿತ್ ದಾವಣಗೆರೆ ಸ್ಪೆಷಲ್. ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಬರ್ತಾ ಮೆಟ್ಲ ಗಡ್ಡಲ್ಲಿ ಕಟ್ಸ್ಕೊಂಡು ಬಂದ್ವಿ. ಇಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಸ್ನ್ಯಾಕ್ಸ್ ಎಂಜಾಯ್ ಮಾಡ್ಬೋದು. ಇಲ್ಲಿ ಕುತ್ಕೊಂಡೇನೋ ಆ ಕಡೆನೂ ಹೋಗ್ಬೋದು. ಇಲ್ಲಿ ಇನ್ನೊಂದು ಮೇನ್ ಫಂಕ್ಷನ್ ಏನಂದರೆ ಮೀನುಗಾರಿಕೆ. ಮೀನು ಹಿಡಿಯುವುದು ಅಲ್ಲಿ ಕಾಣ್ತಾ ಇದಾವಲ್ಲ, ಆ ತೆಪ್ಪಗಳ ಮೂಲಕ ಮೀನು ಹಿಡಿತಾರೆ. ಆದರೆ ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ತೆಪ್ಪಗಳ ಮೂಲಕ ಅವರು ಹೋದಾಗ ಮತ್ತು ಪ್ರವಾಸಿಗರು ಕೂಡ ಹೋದಾಗ ಲೈಫ್ ಜಾಕೆಟ್ಸ್ ಇಲ್ಲದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಅದು ಎಷ್ಟು ಡೇಂಜರ್ ಅಂದರೆ ಹೋಗ್ತಾ ಇದ್ದಾರೆ ಅಲ್ಲಿ ಎರಡನೇವರು ಮೀನ ಹಿಡೀಲಿಕ್ಕೆ ಬಲೆ ಸಮೇತ ಹೋಗ್ತಾ ಇದ್ದಾರಲ್ವಾ ನೋಡಿ. ಇವೇ ಅವರು ಹಿಡಿದಿರುವಂಥ ಮೀನುಗಳು, ಇನ್ನೂ ತುಂಬ ಇರ್ತವೆ, ಇವತ್ತು ಕಡಿಮೆ ಇದ್ದಾವೆ. ಈ ದೃಶ್ಯವನ್ನು ನಾನು ತೋರಿಸ್ತಾ ಇರೋ ಮುಖ್ಯ ಉದ್ದೇಶ ಪ್ರಾಣಿಗಳನ್ನು ಹಿಂಸೆ ಮಾಡಿ ಅನ್ನೋದಾಗಲಿ, ಮಾಂಸಾಹಾರವನ್ನು ಸೇವನೆ ಮಾಡಿ ಅನ್ನೋದಾಗಲಿ ಅಲ್ಲ. ನಾನು ಬಂದಿರೋದು ಈ ಜಾಗದ ಪರಿಚಯವನ್ನು ನೀಡಲಿಕ್ಕೆ, ಇದು ಇಲ್ಲಿನ ಮುಖ್ಯವಾದ ಕಸುಬು. ನಾವೀಗಿದ್ದೀವಿ ಈ ಒಂದು ದೇವರ ಬೆಳಕೆರೆಯಲ್ಲಿ ತೆಪ್ಪೋತ್ಸವ ಅಂದರೆ ತೆಪ್ಪದ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ತುಂಬ ಡೇಂಜರಸ್ ಅನ್ನಿಸ್ತಾ ಇದೆ. ಯಾಕಂದರೆ ಲೈಫ್ ಜಾಕೆಟ್ ಕೂಡ ಇಲ್ಲ, ತುಂಬ ಭಯಾನಕವಾಗಿದೆ. ಇಲ್ಲಿ ಆಳ ಕೂಡ 3 ಮನುಷ್ಯ ಮುಳುಗುವಷ್ಟು ಆಳ ಇದೆ ಅಂತೆ. ಆ ಕಾರಣದಿಂದ ತುಂಬ ಭಯ ಆಗ್ತಿದೆ ಸರ್. ನೋಡಿ ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂತಹ ನಮ್ಮ ಪ್ರಯಾಣಿಕರ ದೇವರು ಅಂದ್ರೆ ಇವರು ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಆಳವಾಗಿರುವಂತಹ ಕೆರೆಯಲ್ಲಿ ಸೇಫ್ ಆಗಿ ಆ ಕಡೆ ಕರ್ಕೊಂಡೋಗಿ ಕರ್ಕೊಂಡು ಬರುವಂತಹ ನಮ್ಮ ರಕ್ಷಕರು ಇವರೇ. ಅಣ್ಣ, ನಿಮ್ಮ ಹೆಸರು? ಪ್ರಭು. ಪ್ರಭು ಅಂತ ಅಣ್ಣ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ಈಗ ಒಂದು 7 ವರ್ಷ. 7 ವರ್ಷದಿಂದ? ತುಂಬಾ ಜನ ಬರ್ತಾರೆ ಅನ್ಸುತ್ತೆ. ಮಳೆಗಾಲದಲ್ಲೆಲ್ಲ ಅವಕಾಶ ಇರಲ್ಲ ಅನ್ಸುತ್ತೆ. ಇವಾಗ ಅಲ್ಲ ಅಣ್ಣ, ಈ ನೀವು ಲೈಫ್ ಜಾಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ಬೋದಲ್ವಣ? ಏನ್ ಪ್ರಾಬ್ಲಮ್ ಏನಾಗಲ್ಲ. ಮೀನ್ ಹಿಡಿಯೋದು ಜೊತೆಗೆ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋದು. ಓಕೆ ನೋಡಿ ಸ್ನೇಹಿತರೆ, ತುಂಬಾ ಒಂದು ಮನೋಜ್ಞವಾಗಿರ್ತಕ್ಕಂಥ ವಾತಾವರಣ ನೋಡಿ, ತಿರುಗಿಸ್ತಾ ಇದಾರೆ. ಕ್ಷಮಿಸಿ, ನಾನಿಲ್ಲಿ ಪ್ರಯಾಣಿಕರು ಅಂದೆ, ಪ್ರಯಾಣಿಕರು ಅಲ್ಲ ಪ್ರವಾಸಿಗರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ಜಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ, ಬಾಯ್.